Welcome to Income Tax class. In today's session, I work out problem on capital gain, that is problem number 3. So, moorne problem nanu ee ondu session alli work out maartta idini. So, first problem nodi. Problem nodi. Mr. Govind purchased the house property for ₹50,000 on 1st August 1998. He gets first floor constructed in January 1999 by spending ₹25,000. He died on 10-12-1999 and the property is transferred to Rupesh by his will. ನೋಡಿಲಿ ಗೋವಿಂದ್ ಅನ್ನೋನು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತಾನೆ, ಹೌಸ್ ಪ್ರಾಪರ್ಟಿನ ₹50,000 ಕೊಟ್ಟು 1st August 1998 ಅಲ್ಲಿ, ಮತ್ತು ಜನವರಿ 1999 ಅಲ್ಲಿ ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡಿ ₹20,000 ಖರ್ಚು ಮಾಡಿ ಟೆನ್ ಟ್ವೆಲ್ 1999 ಅಲ್ಲಿ ಅವನು ಡೆತ್ ಆಗುತ್ತೆ. ಡೆತ್ ಆದಮೇಲೆ ಏನಾಗುತ್ತೆ, ಪ್ರಾಪರ್ಟಿ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಥ್ರೂ ಇಸ್ ವಿಲ್. ಅವನೊಂದು ವಿಲ್ ಬರೆದಿರ್ತಾನೆ, ಅದರ ಮುಖಾಂತರ ಪ್ರಾಪರ್ಟಿ ಎಲ್ಲ ಮಗನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಏನು ಮಾಡ್ತಾನೆ ನೋಡಿ, ಆ್ಯಂಡ್ ಮಿಸ್ಟರ್ ರೂಪೇಶ್ ಸ್ಪೆಂಡ್ಸ್ ₹5 lakhs ಡ್ಯೂರಿಂಗ್ 2006-07 ಫಾರ್ ದಿ ರಿನೋವೇಷನ್ ಆಫ್ ದಿ ಹೌಸ್ ಪ್ರಾಪರ್ಟಿ. ಆ ವಿಲ್ಲಿಂದ ಬಂದಿರುವಂಥ ಪ್ರಾಪರ್ಟಿನ, ಅಂದರೆ ಅಪ್ಪನಿಂದ ಬಂದಿರುವಂಥ ಪ್ರಾಪರ್ಟಿನ ಅವನು ಮತ್ತೆ ರಿನೋವೇಷನ್ ಮಾಡಿಸ್ತಾನೆ. 2006-07 ₹5 lakhs ಖರ್ಚು ಮಾಡಿ ರಿನೋವೇಷನ್ನ ಮಾಡಿಸಿರ್ತಾನೆ. ಮತ್ತು ಹೀ ಸೆಲ್ಸ್, ಅಂದರೆ ಮಿಸ್ಟರ್ ರೂಪೇಶ್ ಸೆಲ್ಸ್ ದ ಹೌಸ್ ಪ್ರಾಪರ್ಟಿ ಫಾರ್ ₹50 lakhs ಆನ್ 1st August 2019 ಆ್ಯಂಡ್ ಬ್ರೋಕರೇಜ್ 1% ಆನ್ ಸೇಲ್. ಸೊ ನಮ್ಮ ರೆಲವೆಂಟ್ ಪ್ರೀವಿಯಸ್ ಇಯರಲ್ಲಿ 1920 ಪ್ರೀವಿಯಸ್ ಇಯರಲ್ಲಿ ಮಿಸ್ಟರ್ ರೂಪೇಶ್ ಸೆಲ್ಸ್ ದ ಹೌಸ್ ಪ್ರಾಪರ್ಟಿ. ಎಷ್ಟಕ್ಕೆ? 50 lakhs ಪ್ರಾಪರ್ಟಿನ ಸೆಲ್ ಮಾಡ್ತಾನೆ. ಅದಕ್ಕೆ ಅವನು 1% ಬ್ರೋಕರೇಜನ್ನು ಕೊಡ್ತಾನೆ. ಆ ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ಖರ್ಚಾಗಿರುವಂಥದ್ದು ಅವನಿಗೆ 1% ಬ್ರೋಕರೇಜ್, ಅದನ್ನು ಬ್ರೋಕರ್ಗೆ 1% ಬ್ರೋಕರೇಜನ್ನು ಕೊಡ್ತಾನೆ. ಸೊ ಆವತ್ತಿನ ದಿವಸ ನೋಡಿ, ದ FMV ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂಥೇಳಿ, ದ FMV ಆಫ್ ದಿ ಪ್ರಾಪರ್ಟಿ ಈಸ್ ₹4 lakhs. ಆವತ್ತಿನ ದಿವಸ ಅಂದರೆ 1-4-2001 ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ₹4 lakhs ಇದೆ. ಹಾಗಿದ್ರೆ ಕ್ಯಾಪಿಟಲ್ ಗೇನ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅನ್ನೋದು ಕ್ವಶನ್ ಇಲ್ಲಿ. ನೋಡಿ ಇಲ್ಲಿ ಫಸ್ಟನ್ನು ಪ್ರಾಪರ್ಟಿ ಇದು ಪ್ರಾಬ್ಲಮ್ ನೋಡಿದ ತಕ್ಷಣ ಫೈಂಡ್ ಔಟ್ ಮಾಡಬೇಕಾಗಿರೋದು ಇದು ಶಾರ್ಟ್ ಟರ್ಮ ಅಥವಾ ಲಾಂಗ್ ಟರ್ಮ ಅಂಥೇಳಿ. ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು ನೋಡಿಲಿ, ವಿಲ್ ಮುಖಾಂತರ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿದೆ ಮಗನಿಗೆ, ಹಾಗಾಗಿ ಕಾಸ್ಟ್ ಟು ದ ಪ್ರೀವಿಯಸ್ ಓನರ್ನ ನಾವು ತಗೋಬೇಕಾಗುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ವಿಲ್ ಮುಖಾಂತರ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ರೂಪೇಶ್ಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗುತ್ತೆ ಅಂದರೆ, ಅವರ ಅಪ್ಪನಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿತ್ತು ಅದೇ ಇವನಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗುತ್ತೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಇನ್ ದಿ ಕೇಸ್ ಆಫ್ ಮಿಸ್ಟರ್ ರೂಪೇಶ್ ಈಸ್ ₹50,000. ಅಂದರೆ ಕಾಸ್ಟ್ ಟು ದ ಪ್ರೀವಿಯಸ್ ಓನರ್, ಹಿಂದಿನ ಓನರ್ಗೆ ಏನು ಖರ್ಚಾಗಿರುತ್ತೆ ಪರ್ಚೇಸ್ ಪ್ರೈಸು, ಅದನ್ನು ನಾವು ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತೇಳಿ ತೊಗೋಬೇಕಾಗುತ್ತೆ. ಸೊ ನೋಡಿ, ನಿಮಗೆ ಪ್ರಾಬ್ಲಮಲ್ಲೆಲ್ಲನೂ ಯಾವ್ಯಾವ ವರ್ಷಕ್ಕೆ ಕಾಸ್ಟ್ ಇನ್ಫ್ಲೇಷನ್ CII ಅಂದರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂಥೇಳಿ ಆ ಪ್ರಾಬ್ಲಮಲ್ಲೇ ಕೊಟ್ಬಿಟ್ಟಿರ್ತಾರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ಇಲ್ಲ ಅಂದರೆ ಈ ಟೇಬಲ್ನ ನೀವು ಎಲ್ಲ 100% ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು, ಯಾವ್ಯಾವ ವರ್ಷಕ್ಕೆ ಎಷ್ಟೆಷ್ಟು ಅಂತೇಳಿ, ಅಂದರೆ ಆ ಪ್ರಾಬ್ಲಮ್ಗೆ ಅಪ್ಲೈ ಆಗುವಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ಅಪ್ಲೈ ಆಗುವಂಥದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ. ಸೊ ಪರ್ಚೇಸ್ ಮಾಡಿರೋದು 98 ಆಗಿರೋದ್ರಿಂದ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ, ಶಾರ್ಟ್ ಟರ್ಮ್ ಅಲ್ಲ. ಯಾಕಂದರೆ ಮೋರ್ ದ್ಯಾನ್ 36 ಮಂತ್ಸ್ ಆಗಿರೋದ್ರಿಂದ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ ಇದು CII ಅಪ್ಲೈ ಆಗುತ್ತೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಅಂದರೆ ಈ ಪ್ರಾಬ್ಲಮ್ಗೆ ರಿಲೆವೆಂಟ್ ಇರುವಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸನ್ನು ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇನ್ನೊಂದು ಸರಿ ನೋಡಿ ಟೇಬಲ್ ನೋಡಿ, ಇದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಪ್ರತಿ ವರ್ಷ ನೋಟಿಫಿಕೇಷನ್ ಹೊರಡಿಸುತ್ತೆ ಸೆಂಟ್ರಲ್ ಗೌರ್ಮೆಂಟು, ಆಯಾ ವರ್ಷಕ್ಕೆ ಎಷ್ಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂಥೇಳಿ. ಇದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದಲ್ಲ, ಗೌರ್ಮೆಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ಅವರೇ ನೋಟಿಫೈ ಮಾಡ್ತಾರೆ ಪ್ರತಿ ವರ್ಷ. ಸೊ ಹಾಗಾಗಿ ನಿಮ್ಮ ಪ್ರೀವಿಯಸ್ ಇಯರ್ ಯಾವುದು 1920 ಅಪ್ಲೈ ಆಗುವಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು 289, ಮತ್ತು ಅದರ ಹಿಂದಿನ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇದೆ, ಇಟ್ ಸ್ಟಾರ್ಟ್ಸ್ ಫ್ರಮ್ 2001 ಟು 100, ಅಂದರೆ
ಸಿಂಪಲ್ ಲಾಜಿಕ್ ಏನು ಅಂತ ಹೇಳಿದ್ರೆ, 2001 2 ರಲ್ಲಿ ಪರ್ಚೇಸ್ ಮಾಡಿದಂಥ ಅಸೆಟ್ಗೆ, ಕ್ಯಾಪಿಟಲ್ ಅಸೆಟ್ಗೆ 100 ರುಪೀಸ್ ಇದ್ದರೆ ಈಗಿನ ವ್ಯಾಲ್ಯೂ ಅದಕ್ಕೆ 289 ರೂಪಾಯಿ ಅಂತೇಳಿ ಅರ್ಥ. ಸೊ ಅದಕ್ಕೆ ದೆರ್ ಇಸ್ ಅ ಸಪರೇಟ್ ಸೆಟ್ ಆಫ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಪ್ರೇಟ್ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆ ಫಾರ್ಮುಲಾನ ಥಿಯರಿ ಮಾಡಬೇಕಾದ್ರೆ ನಾನು ಆ ಫಾರ್ಮುಲಾನ ಕೊಟ್ಟಿದ್ದೀನಿ ನೋಡಿ. ಇನ್ನೊಂದ್ಸರಿ ನೋಡಿ ಇಲ್ಲಿ ಈ ಪ್ರಾಬ್ಲಮ್ಮು. ಇದು CIE ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆಯೋ ಅದನ್ನು ಮಾತ್ರ ಕೊಟ್ಟಿದ್ದಾರೆ. ಸ ಈ ಪ್ರಾಬ್ಲಮ್ಗೆ ರಿಲೆವೆಂಟ್ ಇಲ್ಲದೆ ಇರೋದನ್ನು ಅವರು ಕೊಡಲಿಲ್ಲ. ಸೊ ಈಗ ಸಲ್ಯೂಷನ್ ನೋಡಿ, ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಸಲ್ಯೂಷನ್ನ. ಸಲ್ಯೂಷನ್ ನಂಬರ್ 3, ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾಕೆ ಅಂತ ಹೇಳಿದ್ರೆ ಇದು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಅಲ್ಲ. ಅಸೆಸ್ಮೆಂಟ್ ಇಯರ್ 2021, ಪ್ರೀವಿಯಸ್ ಇಯರ್ 1920. ಸೊ ಕಾಲಮ್ಸ್ ಈ ರೀತಿ ಹಾಕ್ಕೊಳ್ಳಿ. ಸೇಲ್ ಕನ್ಸಿಡ್ರೇಷನ್, ಎಷ್ಟಕ್ಕೆ ಪ್ರಾಪರ್ಟಿನ ಸೇಲ್ ಮಾಡಿರೋದನು, 50 ಲಕ್ಷಕ್ಕೆ ಪ್ರಾಪರ್ಟಿನ ಸೇಲ್ ಮಾಡಿದ್ದಾನೆ. ಸೊ ಅದಕ್ಕೆ ಸೇಲ್ ಮಾಡೋದಕ್ಕೆ ಅವನಿಗೆ ಎಷ್ಟು ಖರ್ಚಾಗಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು 1% ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ಮಲ್ಲಿ. 1% ಆನ್, 1% ಬ್ರೋಕರೇಜ್ ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 50 ಲಕ್ಷ ಇದು ಸೆಲ್ಲಿಂಗ್ ಸೇಲ್ ಕನ್ಸಿಡ್ರೇಷನ್. ಆ ಸೇಲ್ ಕನ್ಸಿಡ್ರೇಷನ್ 50 ಲಕ್ಷಕ್ಕೆ 1% ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ 50,000 ರುಪೀಸ್. ದಟ್ ಈಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೇಲ್ ಕನ್ಸಿಡ್ರೇಷನ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ನೆಟ್ ಸೇಲ್ ಕನ್ಸಿಡ್ರೇಷನ್ 49,50,000. 49,50,000 ಬರುತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ. ಈಗ ಮೈನಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಇದು ಫಾರ್ಮುಲಾ ಇದೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನಾನು ಹೇಳಿದ್ದೀನಿ ನೋಡಿ. ಇಲ್ಲಿ ಪ್ರಾಬ್ಲಮಲ್ಲಿ ಅವನು ಪರ್ಚೇಸ್ ಮಾಡಿರೋದು 50,000ಗೆ ಪರ್ಚೇಸ್ ಮಾಡಿದ್ದಾನೆ. ಅಂದರೆ ಕಾಸ್ಟ್ ದಿ ಪ್ರೀವಿಯಸ್ ಓನರ್, ಅವರ ಅಪ್ಪಂಗೆ ಆಗಿರುವಂಥ ಪರ್ಚೇಸ್ ಪ್ರೈಸ್ ಎಷ್ಟು? 50,000. ಬಟ್ ನಿಮಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ಸ್ಟಾರ್ಟ್ ಆಗುವಂಥದ್ದೇ 2001 2 ರಿಂದ ಸ್ಟಾರ್ಟ್ ಆಗೋದ್ರಿಂದ, ಅದಕ್ಕಿಂತ ಮುಂಚೆ ಏನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಕಾಸ್ಟ್ ಪ್ರೈಸ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತೊಗೋಬೇಕಾಗತ್ತೆ. ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ FMV ಅಂಥೇಳಿ. ಆ ಪ್ರಾಪರ್ಟಿಯ ಫೇರ್ ಮಾರ್ಕೆಟ್ ವ್ಯಾಲ್ಯೂ 4 ಲಕ್ಷ ರೂಪಾಯಿ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಕಾಸ್ಟ್ ಆಫ್ ಅಕ್ವಿಸಿಷನು ಪರ್ಚೇಸ್ ಮಾಡಿದ ಪರ್ಚೇಸ್ ಪ್ರೈಸು 50,000 ರೂಪಾಯಿ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಪ್ರಾಪರ್ಟಿ 2001 2 ಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದರೆ ಮಾತ್ರ ನಾವು ಕಾಸ್ಟ್ ಪ್ರೈಸ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಪರ್ಚೇಸ್ ಪ್ರೈಸು 50,000, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001, 1/4/2001 ಫೇರ್ ಮಾರ್ಕೆಟ್ ವ್ಯಾಲ್ಯೂ 4 ಲಕ್ಷ ರೂಪಾಯಿ ಇದೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕ್ಯಾಲ್ಕುಲೇಟ್ ನೋಡಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಪ್ಲೈ ಆಗುವಂಥದ್ದು ಲಾಂಗ್ ಟರ್ಮ್ಗೆ ಮಾತ್ರ, ಶಾರ್ಟ್ ಟರ್ಮ್ಗೆ ಇಂಡೆಕ್ಸ್ಡ್ ಅಂತ ಬರೋದಿಲ್ಲ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಮಾತ್ರ ಬರುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ನ ನೀವು ವೆರಿಫೈ ಮಾಡ್ಕೊಳ್ಳಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 4 ಲ್ಯಾಕ್ ರುಪೀಸ್ನ ತಗೊಂಡು ಕರೆಂಟ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಡಿವೈಡೆಡ್ ಬೈ 2001 2 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಯಾಕೆ 1 2 ತೊಗೋಬೇಕು ಅಂತ ಹೇಳಿದರೆ ಬೇಸ್ ಇಯರ್ ಅದನ್ನೇ ತೊಗೊಳ್ತಾ ಇದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆನೇ ಪರ್ಚೇಸ್ ಮಾಡಿರೋದ್ರಿಂದ ಬೇಸ್ ಇಯರು 2001 2, ಹಾಗಾಗಿ ಡಿವೈಡೆಡ್ ಬೈ ಬೇಸ್ ಇಯರ್ 2001 2 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 4 ಲ್ಯಾಕ್, ವಿಚ್ ಎವರ್ ಈಸ್ ಹೈಯರ್, ಎರಡರಲ್ಲಿ ಯಾವುದು ಹೈಯೆಸ್ಟ್ ಇದೆ, 4 ಲ್ಯಾಕ್ ಹೈಯೆಸ್ಟ್ ಇದೆ, 4 ಲ್ಯಾಕ್ ಇಂಟು 218 ಇನ್ ಕರೆಂಟ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಸೆಲ್ಲಿಂಗ್ ಪ್ರೀವಿಯಸ್ ಇಯರ್, ಸೇಲ್ ಮಾಡಿದಂಥ ಪ್ರೀವಿಯಸ್ ಇಯರಲ್ಲಿ ಇರುವಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು ಡಿವೈಡೆಡ್ ಬೈ ಪರ್ಚೇಸ್ ಮಾಡಿದಂಥ ಇಯರಲ್ಲಿ, ಪರ್ಚೇಸ್ ಮಾಡಿದಾಗ ಏನು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇತ್ತು ಅದು. ಬಟ್ ಇಲ್ಲಿ ಪರ್ಚೇಸ್ ಮಾಡೋದು 2001 2 ಮುಂಚೆನೆ ಪರ್ಚೇಸ್ ಮಾಡಿರೋದ್ರಿಂದ ನಾವು ಬೇಸ್ ಇಯರ್ 2001 2 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ತೊಗೋಬೇಕಾಗತ್ತೆ. 4 ಲ್ಯಾಕ್ × 289 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 11,56,000 ಬರುತ್ತೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ಸಿಂಪಲ್ ಲಾಜಿಕ್ ಏನು ಅಂತ ಹೇಳಿದ್ರೆ, 2001 2 4 ಲಕ್ಷ ರೂಪಾಯಿ ಇದ್ದಂಥ ವ್ಯಾಲ್ಯೂ, ಅದರ ಈಗಿನ ವ್ಯಾಲ್ಯೂ, ಈಗಿನ ಪರ್ಚೇಸ್ ಪ್ರೈಸು
ಹನ್ನೊಂದು ಲಕ್ಷದ 56 ಸಾವಿರ ರೂಪಾಯಿ ಅಂತ ಅರ್ಥ. 4 ಲಕ್ಷ ರೂಪಾಯಿ ಇದ್ದಂಥ ವ್ಯಾಲ್ಯೂ 2001-2002 ಅದರ ಈಗಿನ ಬೆಲೆ, ಈಗಿನ ಬೆಲೆ ಅಂದರೆ 2019-20 ಪ್ರೀವಿಯಸ್ ಇಯರ್ಲಿ ಇರುವಂಥ ಬೆಲೆ 11,56,000 ರೂಪಾಯಿ ಅಂತೇಳಿ, 11,56,000. ಮತ್ತು ದೆನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅದನ್ನು ಮೈನಸ್ ಮಾಡಬೇಕು. ಏನು ಪ್ರಾಪರ್ಟಿ ತೊಗೊಂಡಾದಮೇಲೆ ಮತ್ತೆ ರಿನೋವೇಷನ್ ಮಾಡಿಸಿದ್ದಾನೆ ಯಾರು, ರೂಪೇಶ್, ಮಿಸ್ಟರ್ ರೂಪೇಶು ರಿನೋವೇಷನನ್ನು ಮಾಡಿಸಿದ್ದಾನೆ. 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಯಾವಾಗ ಖರ್ಚು ಮಾಡಿರೋದು ನೋಡಿ, ಇಯರು ಯಾವಾಗ ಖರ್ಚು ಮಾಡಿರೋದು ಅಂತ ನಿಮಗೆ ಆ ಇಯರ್ ನೋಡಿ ನೋಡಿ. 5 ಲ್ಯಾಕ್ ರುಪೀಸು ಮಿಸ್ಟರ್ ರೂಪೇಶು 2006-07 ಖರ್ಚು ಮಾಡಿದ್ದಾನೆ. 2006-07 ಎಷ್ಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಇತ್ತು, 2006-07 122 ಇತ್ತು. ಹಾಗಾಗಿ 289 ಕರೆಂಟ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಡಿವೈಡೆಡ್ ಬೈ ರಿನೋವೇಷನ್ ಟೇಕನ್ ಪ್ಲೇಸ್ ಇನ್ ದ ಇಯರ್ 2006-07. ಸೊ ವಿ ಹ್ಯಾವ್ ಟು ಟೇಕ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ರೆಸ್ಪೆಕ್ಟಿವ್ ಇಯರ್. ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ತಗೋಬೇಕಾಗತ್ತೆ. ಸೊ ಹಾಗಾಗಿ 5 ಲ್ಯಾಕ್ಸ್ ಇಂಟು 289 ಕರೆಂಟ್ ಇಯರ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಡಿವೈಡೆಡ್ ಬೈ 122. ರಿನೋವೇಷನ್ ಮಾಡಿಸಿದಂಥ ಇಯರು 2006-07, 2006-07 ಇದ್ದಂಥ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು 122, ಅದನ್ನು ತಗೋಬೇಕಾಗತ್ತೆ ನಾವು. ಸೊ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ನಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು 11,84,426 ಆಗುತ್ತೆ. ನಿಮಗೆ ಡೌಟ್ ಬರುತ್ತೆ, ಹಿಂದೇನೂ ಪ್ರೀವಿಯಸ್ ಓನರ್ ಸಹ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ, ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ, ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂಥೇಳಿ. ಸೊ ಯಾವುದೇ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟು 2001-02 ಮುಂಚೆ ಆಗಿದ್ದರೆ ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಫೆಕ್ಟೆಡ್ ಪ್ರಯರ್ ಟು 1-4-2001 ಶೆಲ್ ಬಿ ಇಗ್ನೋರ್ಡ್. 1-4-2001 ಮುಂಚೆಯೇ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು. ಹಾಗಾಗಿ ಆ ಗೋವಿಂದ್ ಏನು ಖರ್ಚು ಮಾಡಿದ್ದಾನೆ ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಅದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದ್ದೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಅದನ್ನು ತಗೊಳ್ಳಿಲ್ಲ. ರೂಪೇಶ್ ಖರ್ಚು ಮಾಡಿರೋದು 2001 ನಂತರ, 1-4-2001 ನಂತರ ಖರ್ಚು ಮಾಡಿರೋದ್ರಿಂದ ಅದನ್ನು ನಾವು ತಗೋಬೇಕಾಗತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಅದು ನೋಟ್ ಕೊಡ್ತೇನೆ, ಅದು ಒಂದ್ಸರಿ ನೋಡಿ ನೋಟು ನೀವು. ಓಕೆ, ಇದರ ಟೋಟಲು 23,40,426 ಟೋಟಲ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇವೆರಡನ್ನು ಟೋಟಲ್ ಮಾಡಿ 49,50,000 ಮೈನಸ್ ಮಾಡಿದ್ರೆ ವಿ ಗೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 26,09,574. ಇದಿಷ್ಟು ಪ್ರಾಬ್ಲಮ್ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ ಇಂಡೆಕ್ಸೇಷನ್ ಬರುತ್ತೆ, ಶಾರ್ಟ್ ಟರ್ಮ್ಗೆ ಇಂಡೆಕ್ಸೇಷನ್ನು ಬರೋದಿಲ್ಲ. ಏನು ವ್ಯಾಲ್ಯೂ ಇದ್ದರೆ ಅಷ್ಟನ್ನೇ ತಗೋಬೇಕಾಗುತ್ತೆ. ಇಂಡೆಕ್ಸೇಷನ್ ವಿಲ್ ಬಿ ಅಪ್ಲಿಕಬಲ್ ಓನ್ಲಿ ಇನ್ ದಿ ಕೇಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಜ್ಞಾಪಕ ಇಟ್ಕೊಳ್ಳಿ. ಇದು ಅದಕ್ಕೆ ಫಸ್ಟ್ ಪ್ರಾಬ್ಲಮ್ ನೋಡಿದ ತಕ್ಷಣ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ. ಶಾರ್ಟ್ ಟರ್ಮ್ ಇದ್ದರೆ ಜಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದಕ್ಕೆ ಇಂಡೆಕ್ಸೇಷನ್ ಬೆನಿಫಿಟ್ ಸಿಗೋದಿಲ್ಲ. ಇಂಡೆಕ್ಸೇಷನ್ ಬೆನಿಫಿಟ್ ಸಿಗೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ. ಓಕೆ, ಈಗ ನೋಟ್ ನೋಡಿ, ನಾನು ಆಗಲೇ ಹೇಳಿದ್ನಲ್ವಾ, ಕ್ಯಾಪಿಟಲ್ ಅಸೆಟ್ ಪರ್ಚೇಸ್ ಪ್ರಯರ್ ಟು 1-4-2001 1-4-2001 ಮುಂಚೆನೆ ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿದರೆ, ಹಾಗಾಗಿ ಕಾಸ್ಟ್ ಪ್ರೈಸ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1-4-2001 ವಿಚ್ ಎವರ್ ಈಸ್ ಹೈಯರ್ ಈಸ್ ಟು ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್ ಆ್ಯಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. 1-4-2001 ಮುಂಚೆನೇ ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿರೋದ್ರಿಂದ ನಾವು ಕಾಸ್ಟ್ ಪ್ರೈಸ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ 1-4-2001 ಇರುವಂಥ ಫೇರ್ ಮಾರ್ಕೆಟ್ ವ್ಯಾಲ್ಯೂ, ಅದು ನಿಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದು ಹೈಯೆಸ್ಟನ್ನ ತಗೊಂಡು ನಾವು ಇಂಡೆಕ್ಸೇಷನನ್ನು ಮಾಡಬೇಕಾಗತ್ತೆ. ಅದು ಇಲ್ಲಿ ಕೊಟ್ಟಿರೋವಂಥದ್ದು ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ದೆನ್ ನೋಟ್ ನಂಬರ್ 2 ನೋಡಿ, ಎನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಟು ಕ್ಯಾಪಿಟಲ್ ಅಸೆಟ್ ಪ್ರಯರ್ ಟು 1-4-2001 ಮಸ್ಟ್ ಬಿ ಇಗ್ನೋರ್ಡ್. ಆಗಲೇ ಹೇಳಿದೆ ನಾನು, ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಗಿದ್ದರೆ 1-4-2001 ಮುಂಚೆ ಆ
ಪೂರ್ತಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ನಾವು ಇಗ್ನೋರ್ ಮಾಡಬೇಕಾಗತ್ತೆ. ದಟ್ಸ್ ವೈ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಬೈ ಗೋವಿಂದ್ ಪ್ರಯರ್ ಟು 1/4 2001 ಈಸ್ ಇಗ್ನೋರ್ಡ್, ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಇಗ್ನೋರ್ಡ್. ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮೇಡ್ ಬೈ ರೂಪೇಶ್ ಆಫ್ಟರ್ 1/4 2001 ಶಲ್ ಬಿ ಟೇಕನ್ ಇನ್ ಟು ಅಕೌಂಟ್. ಅದನ್ನು ತಗೋಬೇಕಾಗತ್ತೆ. ಇದಿಷ್ಟು ಈ ಪ್ರಾಬ್ಲಮ್ಗೆ ಅಪ್ಲೈ ಆಗುವಂಥ ನೋಟ್. ನೋಡಿ ಇದು ಪ್ರಾಬ್ಲಮ್ಮು ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಒಂದು ಎರಡು ಸರಿ ವೀಡಿಯೋನ ನೋಡಿ, ನೀವು ಅರ್ಥ ಆಗಲಿಲ್ಲ ಏನಾದ್ರು ಡೌಟ್ ಬಂದರೆ ನನಗೆ ವಾಟ್ಸಪ್ ಮೆಸೇಜನ್ನು ಕಳಿಸಿ. ಥ್ಯಾಂಕ್ ಯು.